ಇನ್ನು ಮಂಡ್ಯ ಲೋಕಸಭಾ ಚುನಾವಣೆಯ ವಿಚಾರ ಇದೆಯಲ್ಲ ಆ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಸಿಗುತ್ತೆ ಆ ಕ್ಷೇತ್ರದ ಟಿಕೆಟ್ ಕಾಂಗ್ರೆಸ್ ನಲ್ಲಿ ಯಾರಿಗೆ ಫಿಕ್ಸ್ ಆಗಿದೆ 10 ಹಲವು ಪ್ರಶ್ನೆಗಳಿದ್ದಾವೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಫಿಕ್ಸ್ ಆಗೋಯ್ತಾ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಬಿಜೆಪಿ ಮೈತ್ರಿಗೆ ಸೆಡ್ಡು ಹೊಡೆಯುತ್ತಾ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಇದೆ ಚಲುವರಾಯ ಸ್ವಾಮಿ ಅವರ ಪತ್ನಿ ಅಖಾಡಕ್ಕೆ ಇಳಿಯೋದು ಕನ್ಫರ್ಮ್ ಆಗಾದ್ರೆ क्षेत्र के तम पत्नियन्न परिचयिसोदक्के सचिव मुंदागिद्दारा मंड्य लोकसभा क्षेत्र कांग्रेस टिकेट फिक्स आयता जेडीएस बीजेपी मैत्रिगे सेड्डु होडियुत्ता कांग्रेस इब्बर जगळ मूरनेयवरिगे लाभ अन्नुवंत रीतियल्लि चेलुवराय स्वामी अवर पत्नी अखाडक्के इळियोदु कन्फर्म आयता अन्नुवंत हलवु प्रश्ने इदे इन्नु अवर पत्नियन्न परिचयिसोदक्के चेलुवराय स्वामी अवरु मुंदागिद्दारा अन्नुवंत प्रश्ने कूड इदे सो ई बारी हेगादरू माड़ी मंड्य लोकसभा क्षेत्रवन्न कांग्रेस तन्न तेक्केगे तेगेदुकोळ्ळबेकु अंत हेळि सकल रीतियल्लू कूड प्रयत्नवन्न माड्ता इदे मंड्य क्षेत्र कांग्रेस टिकेट धनलक्ष्मी के साध्यते हैं सरकारी कार्यक्रम चलुवराय स्वामी पत्नी भागी आगता है पति जो कार्यक्रम धनलक्ष्मी का निधान तम वेदिक सृष्टिमकता श्रीरंगपट्टण दसरा वेदिकलू धनलक्ष्मी भागी केआरएस बृंदावन नृत्य कारंजी उद्घाटन भागी चुनाव के स्पर्धे मतारे चर्चे बेले सिखापटे धनलक्ष्मी आक्टिव आगे ಚುನಾವಣೆಯಲ್ಲಿ ತಮ್ಮ ಪತ್ನಿ ಧನಲಕ್ಷ್ಮಿಯನ್ನ ಕಣಕ್ಕಿಳಿಸಲು ಚಲುವರಾಯ ಸ್ವಾಮಿ ಅವರು ಸೃಷ್ಟಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಚರ್ಚೆಗೆ ಗ್ರಾಸವಾಗ್ತಿದೆ ಕೃಷಿ ಸಚಿವರ ನಡೆ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಹೋದ ಕಡೆಯಲ್ಲ ತಮ್ಮ ಪತ್ನಿಯನ್ನ ಕರೆಸಿಕೊಂಡು ಹೋಗ್ತಾ ಇರೋದು ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆ ಆಗಿರಬಹುದು ಅಥವಾ ಕೆಆರ್ಎಸ್ ಬೃಂದಾವನದ ನೃತ್ಯ ಕಾರಂಜಿ ಉದ್ಘಾಟನೆ ಆಗಿರಬಹುದು ಹೋದ ಕಡೆಯಲ್ಲ ತಮ್ಮ ಪತ್ನಿಯನ್ನ ಕರೆದುಕೊಂಡು ಹೋಗ್ತಾ ಇರೋದು ವೇದಿಕ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಚಲುವರಾಯ ಸ್ವಾಮಿ ಅವರ ಪತ್ನಿ ಧನಲಕ್ಷ್ಮಿ ಅವರು ಕಾಣಿಸಿಕೊಳ್ತಾ ಇರೋದು ಬಹಳ ಕುತೂಹಲಕಾರಿಯಾಗಿದೆ ಅವರ ನಡೆ ಚಲುವರಾಯ ಸ್ವಾಮಿ ಅವರ ನಡೆ ಈಗ ಬಹಳ ಚರ್ಚೆಗೆ ಕೂಡ ಗ್ರಾಸವಾಗ್ತಾ ಇದೆ ಸೋ ವೇದಿಕೆಯನ್ನ ಸೃಷ್ಟಿಸಿಕೊಳ್ತಾ ಇದ್ದಾರೆ ಅಖಾಡಕ್ಕೆ ಇಳಿಯೋದಕ್ಕೆ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ ನಮ್ಮ ಮಂಡ್ಯ ಪ್ರತಿನಿಧಿ ಬಾಲಕೃಷ್ಣ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಾಲಕೃಷ್ಣ ಶುಭೋದಯ ಪವರ್ ಟಿವಿ 5ನೇ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮಗೆ ಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಈ ಬಾರಿ ಚುನಾವಣೆಯಲ್ಲಿ ಧನಲಕ್ಷ್ಮಿ ಅವರು ಅಖಾಡಕ್ಕೆ ಇಳಿತಾರಾ ಹೇಗೆ ಅದರ ನಿಟ್ಟಿನಲ್ಲಿ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆಯಪ್ಪ ಶುಭಾಶಯಗಳು ಮೇಡಂ ಮೇಡಂ ಏನಂದ್ರೆ ಸಿಂಧರಾ ಮೇಡಂ ಏನಂದ್ರೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ನ ಅಭ್ಯರ್ಥಿ ಯಾರು ಅಂತ ಹೇಳಿಲ್ಲ ಆದ್ರೆ ಜೆಡಿಎಸ್ ಬಿಜೆಪಿ ಏನು ಮೈತ್ರಿ ಅಂತ ಹೇಳಿದೆ ಮೈತ್ರಿಯಿಂದ ಒಬ್ಬ ಅಭ್ಯರ್ಥಿ ಅಂತ ಗ್ಯಾರಂಟಿ ಆಗ್ತಾರೆ ಆದ್ರೆ ಜೆಡಿಎಸ್ ನಲ್ಲಿ ಉರಿಯಾಳುಗಳು ಇದ್ದಾರೆ ಅಂತಾನೆ ಕೂಡ ಹೇಳಲಾಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ ಇಂದ ಯಾರು ಸೂಕ್ತ ಅಭ್ಯರ್ಥಿ ಅನ್ನೋದು ಕೂಡ ಇಲ್ಲಿವರೆಗೂ ಒಂದು ಕ್ವೆಶ್ಚನ್ ಮಾರ್ಕ್ ಇತ್ತು ಈಗ ಚಲುವರಾಯ ಸ್ವಾಮಿ ಅವರು ತಮ್ಮ ಪತ್ನಿ ಧನಲಕ್ಷ್ಮಿ ಅವರನ್ನ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತಾ ಇರೋದು ನೋಡಿದ್ರೆ ಇದು ನಿಜವಾಗ್ಲೂ ಇವರು ಲೋಕಸಭಾ ಚುನಾವಣೆ ಸ್ಪರ್ಧಿಸೋಕೆ ಇವರನ್ನ ಮುಂಚೂಣಿ ಬಿಡ್ತಾ ಇದ್ದಾರೆ ಅಂತಾನೆ ಕೂಡ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಎಲ್ಲೂ ಯಾರು ಕೂಡ ನಾನು ಅಭ್ಯರ್ಥಿ ನಾನು ಅಭ್ಯರ್ಥಿ ಅಂತ ಹೇಳುವಂತ ಪ್ರತಿ ಹೇಳುವಂತವ್ರು ಯಾರು ಇಲ್ಲ ಕಾಂಗ್ರೆಸ್ ನಲ್ಲಿ ಆದ್ರೆ ಇಲ್ಲಿ ಒಂದು ಇಂಬು ಕೊಟ್ಟಂಗೆ ಏನ್ ಧನಲಕ್ಷ್ಮಿ ಅವರನ್ನ ಇಲ್ಲಿ ಎಲ್ಲಾ ಕಡೆ ಕರ್ಕೊಂಡು ಬರ್ತಾ ಇರುವಂತದ್ದು ಚಲುವರಾಯ ಸ್ವಾಮಿ ಅವರು ನಿಜವಾಗ್ಲೂ ಇದೊಂದು ಲೋಕಸಭಾ ಚುನಾವಣೆ ಅವರೇ ಸೂಕ್ತ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಎಲ್ಲಾ ಕಡೆ ಪ್ರಚಾರ ಆಗ್ತಾ ಇರುವಂತದ್ದು ತರ ಹೇಳ್ಬೇಕು ಅಂದ್ರೆ ಈ ತರ ಎಲ್ಲಾ ಕಡೆ ಪ್ರಚಾರ ಅವರು ಏನು ಚುನಾವಣೆ ಹಿಂದೆ ಧನಲಕ್ಷ್ಮಿ ಅವರು ಚಲುವರಾಯ ಸ್ವಾಮಿ ಜೊತೆ ಓಡಾಡಿ ಏನ್ ಚುನಾವಣೆ ಮಾಡುತ್ತಿದ್ರು ಆದ್ರೆ ಚುನಾವಣೆ ಆದ್ಮೇಲೂ ಕೂಡ ಗೆದ್ದಾದ್ಮೇಲೂ ಕೂಡ ಇವರು ಎಲ್ಲಾ ಕಡೆ ಕಾಣಿಸ್ಕೊಳ್ತಾ ಇರೋದು ನೋಡಿದ್ರೆ ಇವರು ಕೂಡ ಲೋಕಸಭೆ ಅಭ್ಯರ್ಥಿ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಎಲ್ಲರಲ್ಲಿ ಅನುಮಾನ ಮೂಡೆ ಮೂಡುತ್ತೆ ಓಕೆ ಆಲ್ ರೈಟ್ ಬಾಲಕೃಷ್ಣ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ